ಕೆಲವೊಂದು ವಿಷಯಗಳನ್ನು ಪ್ರಸ್ತುತಪಡಿಸುವಾಗ ಕೆಲವೊಂದು ಚಿತ್ರಣಗಳು ವಿಡಿಯೋಗಳ ಮುಖಾಂತರ ನಾವು ಅದನ್ನು ಪ್ರಸ್ತುತಿಪಡಿಸಿದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಆಗಿರುತ್ತೆ. ಹಾಗಾದರೆ ಇವತ್ತು ನಾವು ಈ ರೀತಿ ಬೇರೆ ಬೇರೆ ರೀತಿಯ ಮಲ್ಟಿಮೀಡಿಯಾಗಳಾಗಿರುವಂತಹ ಇಮೇಜ್ಗಳು, ವಿಡಿಯೋಗಳು ಅಥವಾ ಚಾರ್ಟ್ಗಳು, ಆಡಿಯೋ ಕ್ಲಿಪ್ಪಿಂಗ್ಸ್, ಇವೆಲ್ಲವುದನ್ನು ನಾವು ಒಂದು ವಿಷಯಕ್ಕೆ ಅಳವಡಿಸಿಕೊಂಡು ಹೇಗೆ ಒಂದು ಪ್ರೆಸೆಂಟೇಷನನ್ನು ನಾವು ತಯಾರಿ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ನಾವು ಇವತ್ತು ಬಳಸ್ತಾ ಇರುವಂತಹ ಅಪ್ಲಿಕೇಶನ್ ಟು ಲಿಬ್ರೆ ಆಫೀಸ್ ಇಂಪ್ರೆಸ್. ಅದನ್ನು ಲಾಂಚ್ ಮಾಡೋದಕ್ಕೆ ಮುಂಚೆ ನೀವು ಡೆಸ್ಕ್ಟಾಪನ್ನು ಗಮನಿಸಿದ್ರೆ ಈಗಾಗಲೇ ನಾನು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಇಮೇಜಸ್ಸನ್ನು ಮತ್ತು ವಿಡಿಯೋವನ್ನು ಕೂಡ ನಾನು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಒಂದೊಂದು ಚಿತ್ರಣಗಳು ಕೂಡ ಒಂದೊಂದು ಫೋಲ್ಡ್ರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಫೋಲ್ಡರ್ಸನ್ನು ಕ್ರಿಯೇಟ್ ಮಾಡಿ ಇಮೇಜ್ಗಳನ್ನು ಹಾಕಿಟ್ಕೊಂಡಿದ್ದೀನಿ. ಹಾಗಾದರೆ ಈ ಆಡಿಯೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಅಥವಾ ಇಮೇಜಸ್ಸನ್ನು ಹೇಗೆ ಒಂದು ವಿಷಯಕ್ಕೆ ಅಳವಡಿಸಬಹುದು ಅಂತ ನೋಡೋಣ. ಇವತ್ತು ನಾವು ತೆಗೆದುಕೊಂಡಿರುವಂಥ ವಿಷಯ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂತಹ ಒಂದು ವಿಷಯ. ಈಗ ಮೊದಲು ಲಿಬ್ರೆ ಆಫೀಸ್ ಇಂಪ್ರೆಸ್ ಅನ್ನೋ ಅಪ್ಲಿಕೇಶನ್ ಟೂಲ್ನ ಹೇಗೆ ಲಾಂಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಕಾಣಿಸ್ತಾ ಇರುವಂತಹ ಮೆನು ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ಸ್ನಲ್ಲಿ ಆಫೀಸ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಲಿಬ್ರೆ ಆಫೀಸ್ ಇಂಪ್ರೆಸ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಲಿಬ್ರೆ ಆಫೀಸ್ ಇಂಪ್ರೆಸ್ ಲಾಂಚ್ ಆಗಿದೆ. ನೀವು ಲಿಬ್ರೆ ಆಫೀಸ್ ರೈಟರ್ ಬಗ್ಗೆ ಕಲ್ತ್ಕೊಂಡಿದ್ದೀರಾ, ಅಲ್ಲಿ ಏನು ನಮಗೆ ಅದನ್ನು ಲಾಂಚ್ ಮಾಡಿದಾಗ ನಮಗೆ ಕಾಣಿಸುತ್ತೆ ಅದನ್ನು ಒಂದು ಪೇಜ್ ಅಂತ ಹೇಳ್ತೀವಿ ಲೇಔಟನ್ನು. ಇದನ್ನು ನಾವು ಪೇಜ್ ಅಂತಲೂ ಹೇಳ್ಬೋದು ಅಥವಾ ಒಂದೊಂದು ಸ್ಲೈಡ್ ಅಂತ ಹೇಳಿ ನಾವು ಇದನ್ನು ಕರಿತೇವೆ. ಇಲ್ಲಿ ನಿಮಗೆ ಆ ಸ್ಲೈಡನ್ನು ನಿಮಗೆ ಸ್ಲೈಡ್ ನಿಮಗೆ ಕಾಣಿಸ್ತಾ ಇದೆ, ಜೊತೆಗೆ ಪಕ್ಕದಲ್ಲಿ ಆ ಸ್ಲೈಡ್ ಹೆಸರನ್ನು ಕೂಡ ಇದು ತೋರಿಸ್ತಾ ಇದೆ, ಸ್ಲೈಡ್ ಒನ್ ಅಂತ ಹೇಳಿ ತೋರಿಸ್ತಾ ಇದೆ. ಈಗ ನಮಗೆ ಬೇಕಾಗಿರುವಂಥ ವಿಷಯಗಳನ್ನು ಈ ಸ್ಲೈಡ್ನಲ್ಲಿ ನಾವು ಆ ಟೆಕ್ಸ್ಟನ್ನು ಟೈಪ್ ಮಾಡಿ ಅದಕ್ಕೆ ಬೇಕಾದಂಥ ಮಲ್ಟಿಮೀಡಿಯಾವನ್ನು ನಾವು ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದೇ ಸ್ಲೈಡ್ ಇದೆ, ನಮಗೆ ಬೇಕಾದ ಹಾಗೆ ಎಷ್ಟು ಬೇಕೋ ಅಷ್ಟು ಸ್ಲೈಡ್ಗಳನ್ನು ನಾವು ಇನ್ಸರ್ಟ್ ಮಾಡ್ತಾ ಹೋಗಬಹುದು. ನಾನು ಇನ್ನೊಂದೆರಡು ಸ್ಲೈಡ್ಗಳನ್ನು ಇನ್ಸರ್ಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೇನೆ. ಒಂದು ವಿಧಾನ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಟೂಲ್ ಬಾರ್ನಲ್ಲಿ ಕಾಣಿಸ್ತಾ ಇರುವಂತಹ ಸ್ಲೈಡ್ ಅನ್ನುವಂಥ ಒಂದು ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪೇಜ್ ಆರ್ ಸ್ಲೈಡ್ ಅಂತಿದೆ ಅದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಬಹುದು. ಅಥವಾ ಇನ್ನೊಂದು ಸುಲಭವಾದ ವಿಧಾನ ಅಂತ ಹೇಳಿದ್ರೆ, ಈಗಾಗಲೇ ಏನು ಸ್ಲೈಡ್ ಒನ್ ಇದೆ ಅದರ ಮೇಲೆ ನಿಮ್ಮ ಕರ್ಸರ್ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡಿದಾಗ ಒಂದು ಆಪ್ಷನ್ ಅನ್ನು ತೋರಿಸುತ್ತೆ ನ್ಯೂ ಸ್ಲೈಡ್ ಅಂತ ಹೇಳಿ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ತಾ ಹೋಗ್ಬೋದು. ನಾನು ಇನ್ನೂ ಒಂದು ಸ್ಲೈಡನ್ನು ನಾನು ಇನ್ಸರ್ಟ್ ಮಾಡ್ತೇನೆ, ರೈಟ್ ಕ್ಲಿಕ್ ಮತ್ತು ನ್ಯೂ ಸ್ಲೈಡ್. ನೀವು ಗಮನಿಸಿದ್ರೆ ಇಲ್ಲಿ ಸ್ಲೈಡನ್ನು ಡಿಲೀಟ್ ಮಾಡುವಂಥದ್ದು ಮತ್ತು ಡೂಪ್ಲಿಕೇಟ್ ಮಾಡೋದು, ರೀನೇಮ್ ಮಾಡುವಂಥ ಒಂದು ಅವಕಾಶ ಕೂಡ ಇಲ್ಲಿ ಇದೆ. ಈಗ ಸದ್ಯಕ್ಕೆ ನಾನು ನ್ಯೂ ಸ್ಲೈಡ್ ಅಂತ ಇನ್ನೊಂದು ಸ್ಲೈಡನ್ನು ನಾನು ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಸದ್ಯಕ್ಕೆ ಮೂರು ಸ್ಲೈಡ್ಗಳನ್ನು ಇಟ್ಕೊಳ್ಳೋಣ ನಾವು. ಈಗ ಮೊದಲನೇ ಸೈಡ್ ಸ್ಲೈಡ್ನಲ್ಲಿ ನಾನೀಗೇನು ಹೇಳಿದೆ ಒಂದು ವಿಷಯದ ಬಗ್ಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳಿದೆ, ಅದನ್ನು ಒಂದು ಹೆಡ್ಡಿಂಗ್ ಆಗಿ ನಾನಿಲ್ಲಿ ಆ ಟೆಕ್ಸ್ಟನ್ನು ನಾನು ಇವಾಗ ಟೈಪ್ ಮಾಡ್ತೀನಿ. ಆ ಟೈಪ್ ಮಾಡೋದಕ್ಕೆ ಮುಂಚೆ ನೀವು ಬಲಗಡೆಗೆ ಸ್ವಲ್ಪ ಗಮನಿಸಿದ್ರೆ ನಾವು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಸ್ಲೈಡ್ಗಳನ್ನು ಬಳಸಬಹುದು ಅನ್ನುವಂತಹ ಲೇಔಟ್ಗಳ ವಿಧ ವಿಧ ವಿನ್ಯಾಸಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಯಾವುದು ಅವಶ್ಯಕತೆ ಅನ್ಸುತ್ತೆ ಅದನ್ನು ನಾವಿಲ್ಲಿ ಬಳಸ್ಕೊಳ್ಬಹುದು. ನಾನು ಉದಾಹರಣೆಗಾಗಿ ಈಗ ಇದನ್ನು ಟೈಟಲ್ ಓನ್ಲಿ ಅಂತ ಏನಿದೆ ಅದನ್ನು ನಾನು ಕ್ಲಿಕ್ ಮಾಡಿದ್ರೆ ನಾನಿಲ್ಲಿ ಟೈಟಲನ್ನು ಟೈಪ್ ಮಾಡೋದಕ್ಕೆ ನನಗೆ ಒಂದು ಸ್ಥಳವನ್ನು ಕೊಡ್ತಾ ಇದೆ. ಅದು ಇಲ್ಲಿ ನಾನು ಇವಾಗ ಟೈಟಲನ್ನು ನಾನು ಟೈಪ್ ಮಾಡ್ತೀನಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈಗ ನಾವು ಟೆಕ್ಸ್ಟನ್ನು ಟೈಪ್ ಮಾಡಿದ್ದೀವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ ಟೆಕ್ಸ್ಟನ್ನು ಕೂಡ ನಾವು ಫಾರ್ಮ್ಯಾಟ್ ಮಾಡಬಹುದು. ಈಗಾಗಲೇ ನಾವು ಟೆಕ್ಸ್ಟ್ ಫಾರ್ಮ್ಯಾಟ್ ಬಗ್ಗೆ ಬೇಕಾದಷ್ಟು ಕಲ್ತ್ಕೊಂಡಿದ್ದೀವಿ, ನಮಗೆ ಬೇಕಾದ ಹಾಗೆ ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡ್ಕೊಳ್ಬೋದು. ಈಗ ಫಸ್ಟ್ ಸ್ಲೈಡಲ್ಲಿ ನನಗೆ ಬರೀ ಟೈಟಲ್ ಇರಬೇಕು ಅಂತ ಅನ್ನಿಸ್ತಿದೆ, ಅದನ್ನು ಹಾಗೆ ಬಿಡ್ತಾ ಇದ್ದೀನಿ. ಈಗ ಎರಡನೇ ಸ್ಲೈಡಿಗೆ ಬರೋಣ. ಎರಡನೇ ಸ್ಲೈಡನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಒಂದು ಐಕಾನ್ ಕಾಣಿಸ್ತಾ ಇದೆ, ಅದು ಹತ್ರ ತೆಗೆದುಕೊಂಡು ಹೋದರೆ ಕರ್ಸರನ್ನು ಇನ್ಸರ್ಟ್ ಟೇಬಲ್ ಅಂತ ಮತ್ತೊಂದು ಐಕಾನ್ ಕಾಣಿಸ್ತಿದೆ. ಅಂದರೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಈ ಸ್ಲೈಡ್ ಒಳಗಡೆ ಟೇಬಲನ್ನು ಇನ್ಸರ್ಟ್ ಮಾಡ್ಬೋದು ಅಂತ ಅರ್ಥ. ಹಾಗೆಯೇ ಚಾರ್ಟನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು, ಜೊತೆಗೆ ಇಮೇಜನ್ನು ಇನ್ಸರ್ಟ್ ಮಾಡ್ಬೋದು. ಈಗ ನಾನು ಎರಡನೇ ಸ್ಲೈಡಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತಹ ಕೆಲವು ಇಮೇಜ್ಗಳನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೂ ಮುಂಚೆ ಈ ಏನು ನಾನು ಇಮೇಜಸ್ಸನ್ನು ಇನ್ಸರ್ಟ್ ಮಾಡ್ತಿದ್ದೀನಿ ಅದರ ಒಂದು ಹೆಡ್ಡಿಂಗನ್ನು ಇಲ್ಲಿ ಕೊಡೋಣ ನಾವು. ನಾನು ಆ ಕಾಲದಲ್ಲಿ ಬಳಸ್ತಾ ಇರುವಂತಹ ಟೂಲ್ಸ್ಗಳ ಒಂದು ಚಿತ್ರಣವನ್ನು ನಾನು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಟೂಲ್ಸ್ ಆ್ಯಂಡ್ ಯುಟೆನ್ಸಿಲ್ಸ್ ಅಂತ ಹೇಳಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಮತ್ತೆ ಬರೋಣ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಇನ್ಸರ್ಟ್ ಇಮೇಜ್ ಈಗ ತಾನೇ ಹೇಳಿದೆ ಐಕಾನ್ನ ಬಗ್ಗೆ, ಅದ್ರ ಮೇಲೆ ನಾವು ಇವಾಗ ಕ್ಲಿಕ್ ಮಾಡೋಣ.
ಕ್ಲಿಕ್ ಮಾಡಿದ ಕೂಡಲೇ ಅದು ಪಾತನ ಕೇಳ್ತಾ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಫೋಲ್ಡರ್ಸ್ನಲ್ಲಿ ಇಮೇಜನ್ನು ನಾನು ಸೇವ್ ಮಾಡಿಟ್ಕೊಂಡಿದ್ದೀನಿ. ಅಲ್ಲಿಂದ ಇಮೇಜಸ್ಸನ್ನು ತಂದು ಈ ಸ್ಲೈಡ್ ಒಳಗೆ ಇನ್ಸರ್ಟ್ ಮಾಡಬೇಕು. ಈಗ ಡೆಸ್ಕ್ಟಾಪ್ ಮೇಲೆ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತಹ ಇಮೇಜಸ್ ಆಲ್ರೆಡಿ ಇದೆ. ಟೂಲ್ಸ್ ಆ್ಯಂಡ್ ಯುಟೆನ್ಸಿಲ್ಸ್ಗೆ ಸಂಬಂಧಪಟ್ಟಂಥ ಒಂದು 4 ಇಮೇಜಸ್ ಇದೆ. ಒಂದು 2 ನಾನು ಇವಾಗ ಇನ್ಸರ್ಟ್ ಮಾಡ್ತೇನೆ. ಟೂಲ್ಸ್ ಈಗಾಗಲೇ ಸೆಲೆಕ್ಟ್ ಆಗಿದೆ. ಓಪನ್ ಅಂತ ಕೊಟ್ಟರೆ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಒಂದು ಇಮೇಜ್ ಇಲ್ಲಿ ಸ್ಲೈಡ್ನಲ್ಲಿ ಇನ್ಸರ್ಟ್ ಆಗಿದೆ. ಈಗ ಒಂದು ಇಮೇಜ್ ಇನ್ಸರ್ಟ್ ಆಗಿದೆ, ನನಗೆ ಅಕಸ್ಮಾತ್ 2 ಇಮೇಜ್ಗಳು ಬೇಕು ಅಂತ ಹೇಳಿದ್ರೆ, ನಾವು ಈಗಾಗಲೇ ಈ ಲೇಔಟನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಒಂದು ಇಮೇಜ್ ಇನ್ಸರ್ಟ್ ಆಗಿದೆ. ಅದೇ ಥರ ಇನ್ನೊಂದು ಇಮೇಜನ್ನು ಕೂಡ ನಾನು ಇದೇ ಸ್ಲೈಡ್ನಲ್ಲಿ ಇನ್ಸರ್ಟ್ ಮಾಡಬಹುದು. ಮತ್ತೊಮ್ಮೆ ಇದೇ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇನ್ಸರ್ಟ್ ಇಮೇಜ್ ಅಂತ ಇನ್ನೊಂದು ಇಮೇಜನ್ನು ಆಯ್ಕೆ ಮಾಡ್ಕೊಳ್ಳೋಣ. ನಾವಿವಾಗ ಟೂಲ್ಸ್ 2 ಅಂತ ಒಂದಿದೆ, ಅದರ ಮೇಲೆ ಮತ್ತೆ ನಾನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡ್ತೀನಿ. 2 ಇಮೇಜ್ ಕೂಡ ಈಗ ಇನ್ಸರ್ಟ್ ಆಗಿದೆ. ಇಮೇಜನ್ನು ಇನ್ಸರ್ಟ್ ಮಾಡೋದಕ್ಕೆ ಇನ್ನೂ ಒಂದು ವಿಧಾನ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಇನ್ಸರ್ಟ್ ಅನ್ನುವಂಥ ಬಟನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅಂತ ಕ್ಲಿಕ್ ಮಾಡಿದ್ರು ಮತ್ತೆ ಅದು ಆ ಪಾತನ್ನು ಕೇಳುತ್ತೆ ಎಲ್ಲಿ ಇಮೇಜ್ ಇದೆ ಅಂತ ಹೇಳಿ. ಅದನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಇಮೇಜಸ್ಸನ್ನು ಇನ್ಸರ್ಟ್ ಮಾಡಬಹುದು. ಈಗ 2 ಸ್ಲೈಡ್ಗಳಲ್ಲೂ ಒಂದರಲ್ಲಿ ಟೆಕ್ಸ್ಟನ್ನು ಮತ್ತು ಇನ್ನೊಂದರಲ್ಲಿ ಟೆಕ್ಸ್ಟ್ ವಿತ್ ಇಮೇಜಸ್ಸನ್ನು ನಾವು ಇನ್ಸರ್ಟ್ ಮಾಡಿದ್ದೀವಿ. ಈಗ ನಾವು 3 ಸ್ಲೈಡಲ್ಲಿ ವಿಡಿಯೋ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನು ನೋಡೋಣ. 3 ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗಾಗಲೇ ನಾನು ಹೇಳ್ಕೊಟ್ಟಿರೋ ಹಾಗೆ ಇಲ್ಲಿ ಇರುವಂಥ ಐಕಾನ್ನ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಆಡಿಯೋ ಅಥವಾ ವಿಡಿಯೋವನ್ನು ನಾವು ಆ್ಯಡ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಇದರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ ನೀವು ನೋಡ್ತಾ ಇರೋ ಐಕಾನ್ ಮೇಲೆ. ಈಗ ಅದು ಮತ್ತೆ ಪಾತನ್ನು ಕೇಳ್ತಾ ಇದೆ ಎಲ್ಲಿಂದ ನಾನು ವಿಡಿಯೋ ಫೈಲನ್ನು ತೊಗೊಳ್ಬೇಕು ಅಂತ. ಮತ್ತೆ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾನು ಆಲ್ರೆಡಿ ಬೇರೆ ಬೇರೆ ಫೋಲ್ಡ್ರಲ್ಲಿ ರಿಸೋರ್ಸನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡ್ತೀನಿ. ಈಗ ವಿಡಿಯೋ ಇನ್ಸರ್ಟ್ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ವಿಡಿಯೋ ಇನ್ಸರ್ಟ್ ಆಗಿದೆ. ನಾವಿಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಈ ಒಂದು ಏನು ವಿಡಿಯೋ ಇದೆ ಅದನ್ನು ನಾನು ರೀಸೈಜ್ ಕೂಡ ಮಾಡ್ಕೋಬೋದು ನನಗೆ ಸೂಕ್ತವಾದ ರೀತಿಯಲ್ಲಿ. ಈಗ ಈ ನಾನು ತೆಗೆದುಕೊಂಡಂಥ 3 ಸ್ಲೈಡ್ಗಳಲ್ಲಿ ಒಂದರಲ್ಲಿ ಟೆಕ್ಸ್ಟನ್ನು ಇನ್ಸರ್ಟ್ ಮಾಡಿದ್ದೀನಿ, ಇನ್ನೊಂದರಲ್ಲಿ ಇಮೇಜ್ ವಿತ್ ಟೆಕ್ಸ್ಟ್, ಮತ್ತು 3ನೇದರಲ್ಲಿ ವಿಡಿಯೋವನ್ನು ನಾನು ಇನ್ಸರ್ಟ್ ಮಾಡಿದ್ದೀನಿ. ಈಗ ಈ ಪ್ರೆಸೆಂಟೇಷನನ್ನು ಇನ್ನೂ ಎಫೆಕ್ಟಿವ್ ಆಗಿ ಅಥವಾ ಸ್ವಲ್ಪ ಬ್ಯೂಟಿಫಿಕೇಶನ್ ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಸ್ಲೈಡ್ನಲ್ಲಿರುವಂತಹ ಆಬ್ಜೆಕ್ಟ್ ಏನಿದೆ ಅದನ್ನು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲೇನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನುವಂಥ ಟೆಕ್ಸ್ಟ್ ಇದೆ, ಇದನ್ನು ಆ್ಯನಿಮೇಷನ್ನಿಗೆ ಸೆಟ್ ಮಾಡ್ಬೋದು, ಆ್ಯನಿಮೇಟ್ ಮಾಡೋ ಹಾಗೆ ಮಾಡ್ಬೋದು. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಮೊದಲು ಈ ಟೆಕ್ಸ್ಟ್ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬಲಗಡೆ ಇಲ್ಲಿ ಕೆಲವು ಐಕಾನ್ಸ್ಗಳು ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿರುವಂಥದ್ರಲ್ಲಿ ನಾವು ಕಸ್ಟಮ್ ಆ್ಯನಿಮೇಷನ್ ಅಂತ ಇಲ್ಲೊಂದು ನಿಮಗೆ ಐಕಾನ್ ಕಾಣಿಸ್ತಾ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇನ್ನೊಂದು ವಿಂಡೋ ಓಪನ್ ಆಗ್ತಾ ಇದೆ, ಕಸ್ಟಮ್ ಆ್ಯನಿಮೇಷನ್ ಅಂತ ಹೇಳಿ. ಹಾಗಾದರೆ ಈ ಆಬ್ಜೆಕ್ಟ್ ಏನಿದೆ ಅದಕ್ಕೆ ನಾವು ಒಂದು ಆ್ಯನಿಮೇಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಕಾಣಿಸ್ತಿದೆ ಆ್ಯಡ್ ಎಫೆಕ್ಟ್ ಅಂತ, ಅದರ ಮೇಲೆ ನಾನು ಕ್ಲಿಕ್ ಮಾಡಿದ ಕೂಡಲೇ ನಾನು ಯಾವ್ಯಾವ ರೀತಿಯಲ್ಲಿ ಅದನ್ನು ಆ್ಯನಿಮೇಟ್ ಮಾಡ್ಬೋದು ಅನ್ನುವಂಥ ಒಂದು ಚಾಯ್ಸನ್ನು ನನಗೆ ಕೊಡ್ತಾ ಇದೆ ಅದು. ನಾನಿಲ್ಲಿ ಯಾವುದಾದ್ರೂ ಒಂದು ನನಗನ್ಸಿದ್ದನ್ನು ನಾನು ತೆಗೆದುಕೊಂಡು ಚೂಸ್ ಮಾಡಿಕೊಂಡು ನಾನು ನಂತರ ಅದನ್ನು ಬೇಕಾದರೆ ಪ್ರಿವ್ಯೂ ಪ್ಲೇ ಮಾಡಿ ಕೂಡ ನೋಡ್ಬೋದು, ನೋಡ್ತಾ ಇದ್ದೀರಾ ನೀವು. ನಂತರ ನಾವು ಗಮನಿಸ್ತಾ ಇರೋದೇನು ಅಂತ ಹೇಳಿದ್ರೆ, ನಾನು ಯಾವ ಒಂದು ಟೆಕ್ಸ್ಟಿಗೆ ಅಥವಾ ಒಂದು ಆಬ್ಜೆಕ್ಟಿಗೆ ನಾನು ಆ್ಯನಿಮೇಷನ್ ಅನ್ನು ಸೆಟ್ ಮಾಡಿದ್ದೀನಿ ಅಲ್ಲೇ ನನಗೆ ಇಲ್ಲಿ ಗೊತ್ತಾಗುತ್ತೆ ಅದು ಯಾವ ತರಹದ ಆ್ಯನಿಮೇಷನ್ ಅನ್ನು ಸೆಟ್ ಮಾಡಿದ್ದೀನಿ ಅನ್ನೋದು ಕೂಡ ಇಲ್ಲಿ ನನಗೆ ತೋರಿಸುತ್ತೆ. ಅದೇ ತರಹ ನಾವು ಇನ್ನೊಂದು ಸ್ಲೈಡಿಗೆ ಬಂದರೆ, ಇಲ್ಲಿ 2 ಇಮೇಜ್ಗಳಿದೆ, ಇಮೇಜ್ಗಳಿಗೆ ಕೂಡ ನಾವು ಆ್ಯನಿಮೇಷನ್ ಅನ್ನು ನಾನು ಸೆಟ್ ಮಾಡ್ಬೋದು. ನಾವು ಮೊದಲು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾವುದಕ್ಕೆ ನಾನು ಆ್ಯನಿಮೇಟ್ ಮಾಡಬೇಕೋ ಯಾವ ಇಮೇಜನ್ನು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೊಮ್ಮೆ ಇದಕ್ಕೆ ಆ್ಯಡ್ ಎಫೆಕ್ಟ್ ಅಂತ ಏನು ಪ್ಲಸ್ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಮತ್ತೆ ಬೇಕಾಗಿರುವಂಥ ಯಾವುದಾದ್ರೂ ಒಂದು ಆಯ್ಕೆಯನ್ನು ತಗೋಬೋದು. ನೀವು ನೋಡ್ತಿದ್ದೀರಾ ಅಪ್ಲೈನ್ ಅನ್ನುವಂಥ ಒಂದು ಆ್ಯನಿಮೇಷನ್ ಅನ್ನು ಸೆಟ್ ಮಾಡಿರೋದ್ರಿಂದ ಅದೇ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ. ಇನ್ನೊಂದ್ಸಲ ನಾವು ಅದನ್ನು ಪ್ರಿವ್ಯೂ ನೋಡಬೇಕು ಅಂದರೆ ಇಲ್ಲಿ ಪ್ಲೇ ಅನ್ನುವಂಥ ಒಂದು ಆಪ್ಷನ್ ಇದೆ, ನೋಡಿದ್ರೆ ಆ ಇಮೇಜ್ ಅದೇ ರೂಪದಲ್ಲಿ ನಾವು ಯಾವ ರೀತಿಯಲ್ಲಿ ಆ್ಯನಿಮೇಷನ್ ಸೆಟ್ ಮಾಡಿರ್ತೀವೋ ಆ ರೀತಿ ಕಾಣುತ್ತೆ ನಮಗೆ. ಹೀಗೆ ನಾವು ಯಾವುದೇ ಆಬ್ಜೆಕ್ಟನ್ನು ಅಂದರೆ ಟೆಕ್ಸ್ಟ್ ಆಗಿರಬಹುದು ಅಥವಾ ಇಮೇಜ್ ಆಗಿರಬಹುದು, ಯಾವುದೇ ಒಂದು ಆಬ್ಜೆಕ್ಟನ್ನು ನಾವು ಅದಕ್ಕೆ ಆ್ಯನಿಮೇಷನನ್ನು ಸೆಟ್ ಮಾಡಬಹುದು. ಜೊತೆಗೆ ಇಲ್ಲೇನು 3 ಸ್ಲೈಡ್ಗಳಿದೆ, ಸ್ಲೈಡ್ಗೆ ಕೂಡ ಟ್ರಾನ್ಸಿಷನ್ ಎಫೆಕ್ಟನ್ನು ಕೊಡ್ಬೋದು. ಅಂದರೆ ಯಾವ ರೀತಿಯಲ್ಲಿ ಅದು ನಮಗೆ ಕೊನೆಯಲ್ಲಿ ಸ್ಲೈಡ್ ಶೋನಲ್ಲಿ ಕಾಣಿಸ್ಬೇಕು ಅನ್ನೋ ಥರದಲ್ಲಿ ನಾವು ಬೇರೆ ಬೇರೆ ರೀತಿ ಸ್ಲೈಡ್ ಟ್ರಾನ್ಸಿಷನ್ ಕೂಡ ಮಾಡಬಹುದು. ಉದಾಹರಣೆಗೆ ನಾನು ಇವಾಗ ಮೊದಲನೇ ಸ್ಲೈಡನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವಿಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಬಲಗಡೆ ನಿಮ್ಗೇನು ಐಕಾನ್ಸ್ ಕಾಣಿಸ್ತಾ ಇದೆ ಅದನ್ನು ನೋಡ್ತಾ ಬಂದರೆ ಕಸ್ಟಮ್ ಆ್ಯನಿಮೇಷನ್ ಬಗ್ಗೆ ಈಗ ತಾನೇ ಹೇಳಿದೆ, ಇಲ್ಲಿ ಸ್ಲೈಡ್ ಟ್ರಾನ್ಸಿಷನ್ ಅಂತ ಕಾಣ್ತಾ ಇದೆ ನಿಮಗೆ ಒಂದು ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಈಗ ಅದು ಒಂದೊಂದು ಸ್ಲೈಡ್ ಯಾವ ರೂಪದಲ್ಲಿ ನನಗೆ ಫೈನಲ್ ಆಗಿ ಸ್ಲೈಡ್ ಶೋನಲ್ಲಿ ಕಾಣಿಸ್ಬೇಕು ಆ ಥರದಕ್ಕೆ ಬೇರೆ ಬೇರೆ ರೀತಿಯ ಒಂದು ಆಪ್ಷನ್ಸನ್ನು ಕೊಡ್ತಾ ಇದೆ. ಉದಾಹರಣೆಗೆ ನಾನು ಇಲ್ಲಿ ಯಾವುದೋ ಒಂದು ಆಪ್ಷನನ್ನು ನನಗೆ ಬೇಕಾದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ನೀವು ಪ್ರಿವ್ಯೂವನ್ನು ಈಗ ತಾನೇ ನೋಡಿದ್ರಿ ಅಂತ ಹೇಳಿದ್ರೆ ಮೊದಲನೇ ಸ್ಲೈಡ್ ನನಗೆ ಈ ರೂಪದಲ್ಲಿ ಕಾಣಿಸ್ಬೇಕು ಅಂತ ನಾನು ಸೆಟ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ತುಂಬ ಮುಖ್ಯವಾದ್ದೇನು ಅಂದರೆ ಮೌಸ್ ಕ್ಲಿಕ್ ಮಾಡಿದಾಗ ಒಂದೊಂದೇ ಸ್ಲೈಡ್ ಬರಬೇಕು ಅನ್ನುವಂಥ ಒಂದು ಆಪ್ಷನ್ ಇದೆ, ಅಥವಾ ಆಟೋಮೆಟಿಕ್ ಆಗಿ ಟೈಮನ್ನು ಕೂಡ ನಾವು ಸೆಟ್ ಮಾಡಿ ಒಂದೊಂದು ಸ್ಲೈಡ್ ಬರೋ ರೀತಿಯಲ್ಲಿ ನಾವು ಸ್ಲೈಡ್ ಶೋವನ್ನು ಮಾಡ್ಬೋದು. ಈಗ ನಾನು ಆಟೋಮ್ಯಾಟಿಕಲಿ ಆಫ್ಟರ್ ಸಮ್ ಟೈಮ್ ಅಂತ ತಗೊಳ್ಳೋ ಬದಲು ಆನ್ ಮೌಸ್ ಕ್ಲಿಕ್ ಅನ್ನುವಂಥ ಆಪ್ಷನ್ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಬೇಕಾದ್ರೆ ನಾವು ಪ್ರಿವ್ಯೂವನ್ನು ನೋಡಬಹುದು ಹೇಗೆ ನಮ್ಮ ಸ್ಲೈಡ್ ಕಾಣುತ್ತೆ ಅನ್ನೋದನ್ನು. ಅದೇ ಥರ ಪ್ರತಿಯೊಂದು ಸ್ಲೈಡ್ಗೂ ಕೂಡ ನಾವು ಟ್ರಾನ್ಸಿಷನ್ ಎಫೆಕ್ಟನ್ನು ನಾವು ಕೊಡ್ತಾ ಹೋಗ್ಬೋದು. ಈಗ ನಾವು ಒಂದು ಮೂರು ಸ್ಲೈಡ್ಗಳಲ್ಲಿ ಮಲ್ಟಿಮೀಡಿಯಾ ಮತ್ತು ಮಲ್ಟಿಮೀಡಿಯಾವನ್ನು ಟೆಕ್ಸ್ಟ್ ಜೊತೆಗೆ ಆ್ಯಡ್ ಮಾಡಿ ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡಿದ್ದೀವಿ. ಈ ಸ್ಲೈಡ್ ಶೋವನ್ನು ಹೇಗೆ ಕಾಣುತ್ತೆ ಅಂತ ಹೇಳಿ ನಾವು ಸ್ಲೈಡ್ ಶೋ ಮುಖಾಂತರ ನೋಡಬಹುದು. ಸ್ಲೈಡ್ ಶೋ ಮೇಲೆ ನಾನು ಇಲ್ಲಿ ಏನೊಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಲೈಡ್ ಅಂತ ಇದೆ, ಮತ್ತೆ ಒಂದು ಕೀಬೋರ್ಡ್ ಶಾರ್ಟ್ಕಟ್ ಅನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. F5 ಅಂತ ನೀವು ಕೀಬೋರ್ಡ್ ಅಲ್ಲಿ ಆ ಒಂದು ಕೀಯನ್ನು ಪ್ರೆಸ್ ಮಾಡಿ ಕೂಡ ಸ್ಲೈಡ್ ಶೋನ ಪ್ರಾರಂಭ ಮಾಡಬಹುದು. ನನಗೆ ಇದ್ರ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ನನ್ನ ಒಂದು ಸ್ಲೈಡ್ ಟ್ರಾನ್ಸಿಷನ್ ಏನು ಸೆಟ್ ಮಾಡಿದ್ದೆ ಅದೇ ರೂಪದಲ್ಲಿ ಕಾಣಿಸ್ತಿದೆ. ನೀವು ಕ್ಲಿಕ್ ಮಾಡ್ತಾ ಹೋದಾಗ ಒಂದೊಂದೇ ಆಬ್ಜೆಕ್ಟ್ ನಮಗೆ ಆ ಪ್ರೆಸೆಂಟೇಷನ್ನಲ್ಲಿ ಕಾಣಿಸ್ತಾ ಹೋಗುತ್ತೆ. ಈಗ ಎರಡನೇ ಸ್ಲೈಡಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ, ಇನ್ನೊಂದು ಇಮೇಜ್ಗೆ ನಾನು ಅನಿಮೇಷನ್ ಎಫೆಕ್ಟ್ ಕೊಟ್ಟಿರೋದ್ರಿಂದ ಕ್ಲಿಕ್ ಮಾಡಿದ್ಮೇಲೆ ಅದೇ ಅನಿಮೇಷನ್ ಎಫೆಕ್ಟನ್ನು ತೆಗೆದುಕೊಂಡು ಹೋದು ಆ ರೀತಿ ನಮಗೆ ಸ್ಲೈಡ್ ಶೋನಲ್ಲಿ ಕಾಣಿಸುತ್ತೆ. ಈಗ ನಾನು ಮೂರನೇ ಸ್ಲೈಡಿಗೆ ಬಂದು ನೋಡಿದಾಗ ವಿಡಿಯೋವನ್ನು ಇನ್ಸರ್ಟ್ ಮಾಡಿದ್ದೆ, ವಿಡಿಯೋ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಕೂಡ ನಮಗೆ ಇವಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೇಗೆ ಪ್ಲೇ ಆಗ್ತಾ ಇದೆ ಅನ್ನೋದು. ಹೀಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನ ಇನ್ಸರ್ಟ್ ಮಾಡಿದ್ದೆ, ಪ್ರೆಸೆಂಟೇಷನ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅದನ್ನು. ಈಗ ಈ ಸ್ಲೈಡ್ ಶೋ ಇಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ಕೀಬೋರ್ಡ್ ನಲ್ಲಿ ಎಸ್ಕೇಪ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಾವು ವಾಪಸ್ಸು ನಮ್ಮ ಪ್ರೆಸೆಂಟೇಷನ್ ಫೈಲಿಗೆನೆ ವಾಪಸ್ಸು ಬರ್ತೀವಿ. ಈಗ ಇದನ್ನೆಲ್ಲ ನಾನು ಮಾಡಿ ಆಗಿದೆ, ಇದನ್ನ ಸೇವ್ ಮಾಡಬೇಕು. ಈ ಒಂದು ಫೈಲನ್ನು ಹೇಗೆ ಸೇವ್ ಮಾಡಬೇಕು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಫೈಲ್ಗೆ ಹೋಗಿ ಸೇವ್ ಆಸ್ ಕ್ಲಿಕ್ ಮಾಡಿ, ನನಗೆ ಡೆಸ್ಕ್ಟಾಪ್ನಲ್ಲಿ ಬೇಕು ಅಂತ ಇದ್ರೆ ಡೆಸ್ಕ್ಟಾಪ್ ಪಾತನ್ನು ಕೊಟ್ಬಿಟ್ಟು ನಂತರ ಇಲ್ಲಿ ನಾ ಅದಕ್ಕೊಂದು ಹೆಸರನ್ನು ಕೊಡಬೇಕಾಗತ್ತೆ. ನನ್ನ ಒಂದು ಪ್ರೆಸೆಂಟೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಅದೇ ಹೆಸರಿನಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಫೈಲನ್ನು ಸೇವ್ ಅಂತ ಕೊಡೋಣ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನೋ ಹೆಸರಿನಲ್ಲಿ ನನ್ನ ಒಂದು ಈ ಪ್ರೆಸೆಂಟೇಷನ್ ಫೈಲ್ ರೆಡಿಯಾಗಿದೆ. ಹೀಗೆ ನಾವಿವತ್ತು ಯಾವುದೇ ಒಂದು ವಿಷಯವನ್ನು ಟೆಕ್ಸ್ಟ್ ಮತ್ತು ಬೇರೆ ಬೇರೆ ಮಲ್ಟಿಮೀಡಿಯಾಗಳಾಗಿರುವಂತಹ ಇಮೇಜ್, ವಿಡಿಯೋ, ಆಡಿಯೋ ಫೈಲ್ ಆಗಿರ್ಬೋದು ಅಥವಾ ಚಾರ್ಟ್ಸ್, ಟೇಬಲ್ಸ್, ಇವುಗಳನ್ನೆಲ್ಲವುದನ್ನು ಸೇರಿಸ್ಕೊಂಡು ಹೇಗೆ ಒಂದು ಪ್ರೆಸೆಂಟೇಷನನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ.